ಉಡುಪಿಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ. ಯಾರ ಕಿರಿಕಿರಿಗೂ ಹೋಗದ ಯುವಕ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದೇಗೆ? ತುಂಬಾ ಜನಕ್ಕಿರುವಂತ ಪ್ರಶ್ನೆ. ಅವರ ಆಪ್ತರು, ಸಹೋದರ, ಸ್ನೇಹಿತರು ಎಲ್ರು ತುಂಬಾ ಒಳ್ಳೆ ಹುಡುಗ, ಎಲ್ಲರ ಕಷ್ಟಕ್ಕಾಗ್ತಾ ಇದ್ದ, ಯಾ ಸಹವಾಸಕ್ಕೂ ಹೋಗಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದಾದ್ರೂ ಹೇಗೆ ಮತ್ತು ಯಾಕೆ? ಅಮಾಯಕ ಹುಡುಗ ತನ್ನ ಮನಸ್ಸನ್ನ ಬದಲಿಸಿದ್ದು ಏಕೆ ಅನ್ನೋದು ಪ್ರಶ್ನೆ. ಮುಗ್ಧ ಶ್ರಮಜೀವಿ ಯುವಕನೊಬ್ಬ ಡೆಡ್ಲಿ ನಕ್ಸಲ್ ಆದಂತ ಕಥೆ ಇದು. ಟಿವಿ 5 ಕನ್ನಡದಲ್ಲಿ ವಿಕ್ರಮ್ ಗೌಡನ ಕಥೆಯ ಇಂಚಿಂಚು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ನೋಡಿ, ಇವತ್ತು ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಬಟ್ ವಿಕ್ರಮ್ ಗೌಡ ಆಪ್ತರನ್ನ, ಅವರ ಕುಟುಂಬಸ್ಥರನ್ನ, ಅವರ ಸ್ನೇಹಿತರನ್ನ ಮಾತಾಡ್ಸಿದ್ರೆ ಅವ್ರು ಹೇಳ್ತಿರೋದು ಇಷ್ಟೇ, ಆ ಥರದ ಹುಡುಗ ಅಲ್ವೇ ಅಲ್ಲ, ಎಲ್ಲರ ಕಷ್ಟಕ್ಕೂ ಆಗ್ತಿದ್ದ, ಎಲ್ಲರ ಜೊತೆಗೂ ಭಾಗಿ ಆಗ್ತಿದ್ದ, ಮುಗ್ಧ ಮನಸ್ಸು, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ, ನ್ಯಾಯ ಬೇಕು ಅಂತ ಹೋರಾಡ್ತಾ ಇದ್ದ, ಆದ್ರೆ ಆಯ್ಕೆ ಮಾಡ್ಕೊಂಡು ದಾರಿ ಸರಿ ಇರಲಿಲ್ಲ ಅಷ್ಟೇನೆ, ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ದ. ಹಾಗಿದ್ರೆ ಈ ಒಳ್ಳೆ ಹುಡುಗ ಈ ತರ ಆಗಿದ್ ಯಾಕೆ, ಆಗಿದ್ ಹೇಗೆ? ಇದು ತುಂಬಾ ಜನಕ್ಕಿರುವಂತ ಪ್ರಶ್ನೆ ಆಗಿದೆ. ವಿಕ್ರಮ್ ಗೌಡ ನಕ್ಸಲ್ ಆಗಿದ್ದಾದ್ರೂ ಯಾಕೆ ಮತ್ತು ಯಾರಿಂದ ಮತ್ತು ಯಾವಾಗ ಅಂತ ಸನ್ನಿವೇಶಗಳು ಅವ್ರ ಮುಂದೆ ಏನ್ ಬಂದಿತ್ತು, ಯಾವ ರೀತಿಯಾದಂತ ಸನ್ನಿವೇಶಗಳು ಕ್ರಿಯೇಟ್ ಆಗಿತ್ತು, ಮನೆಯವ್ರ ಮಾತು ಕೇಳಲೇ ಇಲ್ವಾ? ಹಾಗಾದ್ರೆ ಅಷ್ಟೆಲ್ಲ ಒಳ್ಳೆ ಮನಸ್ಸಿದ್ದಂತ ವ್ಯಕ್ತಿ ನಕ್ಸಲ್ ಆಗಿದ್ದಾದ್ರೂ ಯಾಕೆ? ನ್ಯಾಯ ಪಡಿಬೇಕು ಅಂತ ಅಂದ್ರೆ ಅದಕ್ಕೆ ನಾನಾ ರೀತಿಯಾದಂತ ದಾರಿಗಳು ಇರ್ತಾ ಇತ್ತು. ಸೊ ಹೀಗಿರ್ಬೇಕಾದ್ರೆ ಈ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ ಯಾಕೆ? ಅವರ ಸಹೋದರ ಏನ್ ಹೇಳಿದ್ದಾರೆ ಎಲ್ಲವೂ ಕೂಡ ಪ್ರಶ್ನೆ. ವಿಕ್ರಮ್ ಗೌಡ ನಕ್ಸಲ್ ಆಗೋಕೆ ಅರಣ್ಯಾಧಿಕಾರಿಯ ನಿರಂತರ ಕಿರುಕುಳವೇ ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಯರಾಮಗೌಡ ಎಂಬ ಫಾರೆಸ್ಟ್ ಆಫೀಸರ್ ಟಾರ್ಚರ್ಗೆ ವಿಕ್ರಮ್ ಗೌಡ ಅಕ್ಷರಶಃ ಬೇಸತ್ತಿದ್ರಂತೆ. ಅದ್ಯಾವುದೋ ಕಾರಣಕ್ಕೆ ವಿಕ್ರಮ್ ಗೌಡನನ್ನ ಟಾರ್ಗೆಟ್ ಮಾಡಿದ್ರಂತೆ ಈ ಆಫೀಸರ್ಸ್. ರಾತ್ರಿ ಹಗಲೆನ್ನದೆ ಮನೆಗೆ ನುಗ್ಗಿ ವಿಕ್ರಮ್ ಗೌಡ ಮೇಲೆ ಆಫೀಸರ್ ಹಲ್ಲೆ ಮಾಡ್ತಾ ಇದ್ರಂತೆ. ಫಾರೆಸ್ಟ್ ನಲ್ಲಿ ಬೇರೆ ಯಾರೇ ಮರ ಕಡಿದ್ರು ವಿಕ್ರಮ್ ಗೌಡನೇ ಅಂತ ಟಾರ್ಚರ್ ಮಾಡ್ತಾ ಇದ್ರಂತೆ. ಹೆತ್ತ ತಾಯಿ ಎದುರು ವಿಕ್ರಮ್ ಗೌಡನಿಗೆ ಹಿಗ್ಗಾಮುಗ್ಗ ಥಳಿಸಿದ್ರಂತೆ ಆ ಆಫೀಸರ್. ನೋಡಿ, ಯಾವುದೇ ಕಥೆಗಳಾದ್ರೂ ಕೂಡ ಅದು ಹುಟ್ಟುಕೊಳ್ಳೋದಕ್ಕಿಂತ ಮುಂಚೆ ಯಾವ್ದಾದ್ರೂ ಒಂದು ಟ್ವಿಸ್ಟ್ ಇರತ್ತೆ, ಯಾವ್ದಾದ್ರೂ ಒಂದು ರೀಸನ್ಸ್ ಇರುತ್ತೆ ಅನ್ನೋದನ್ನ ನಾವು ನೋಡಿರ್ತೀವಿ. ಮಲೆನಾಡು ಭಾಗದಲ್ಲಿ ನಕ್ಸಲರು ಸೇರಿದಂತೆ, ಮಲೆನಾಡು ಭಾಗದಲ್ಲಿ ಫಾರೆಸ್ಟ್ ಆಫೀಸರ್ ಸೇರಿದಂತೆ ಅಲ್ಲಿನ ಜನರ ಸಮಸ್ಯೆ ಏನಾಗಿರುತ್ತೆ, ಯಾವ ಥರ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ, ಯಾಕೆ ಈ ಥರದ ಹಾದಿಯನ್ನ ಹಿಡಿತಾರೆ ಅನ್ನೋದನ್ನ ಅನೇಕ ಸಿನಿಮಾಗಳಲ್ಲಿ ನೀವು ನೋಡಿದ್ದೀರಿ. ಇತ್ತೀಚೆಗೆ ಬಂದಂತ ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ಫಾರೆಸ್ಟ್ ಆಫೀಸರ್ಸ್ ಊರಿನ ಜನಕ್ಕೆ ಯಾವ ಥರ ಪ್ರಶ್ನೆ ಮಾಡ್ತಾರೆ, ಯಾವ ಥರ ಸಮಸ್ಯೆ ಮಾಡ್ತಾರೆ, ಫಾರೆಸ್ಟ್ ಆಫೀಸರ್ಸ್ ವರ್ಸಸ್ ಊರಿನ ಜನರ ನಡುವೆ ಏನೇನು ನಡೀತಾ ಇರುತ್ತೆ ಅನ್ನೋದನ್ನ ನೀವು ನೋಡಿದ್ರಿ. ಸೊ ವಿಕ್ರಮ್ ಗೌಡ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿರಂತರವಾಗಿ ಟಾರ್ಚರ್ ಮಾಡ್ತಾ ಇದ್ರಂತೆ ಫಾರೆಸ್ಟ್ ಆಫೀಸರ್ಸ್. ಆ ಕಾಡ್ನಲ್ಲಿ ಯಾರೇ ಮರ ಕಡಿದ್ರು ನೀನೇ ಮರ ಕಡಿದಿದ್ದು ಅಂತ ಏಕಾಏಕಿಯಾಗಿ ಮನೆಗೆ ನುಗ್ಗಿ ಹಲ್ಲೆ ಮಾಡ್ತಾ ಇದ್ರಂತೆ, ಟಾರ್ಚರ್ ಮಾಡ್ತಿದ್ರಂತೆ, ಮಾನಸಿಕವಾಗಿ ಕಿರಿಕಿರಿ ಆಗುವಂತೆ ಮಾಡ್ತಾ ಇದ್ರಂತೆ, ಹೆತ್ತ ತಾಯಿಯ ಮುಂದೆನೆ ಮಗನಿಗೆ ಮನಸ್ಸೋ ಇಚ್ಛೆ ಹೊಡಿತಾ ಇದ್ರಂತೆ. ಸೊ ಎಲ್ಲ ನೋವು, ಇಷ್ಟೆಲ್ಲ ಟಾರ್ಚರ್ ಇದ್ರೂ ಕೂಡ ಧೈರ್ಯ ಶಕ್ತಿ ಇಲ್ಲದೆ ಸುಮ್ಮನಾಗ್ತಾ ಇದ್ನಂತೆ ವಿಕ್ರಮ್. ಹೆಬ್ರಿಯ ಹೋಟೆಲ್ ಒಂದರಲ್ಲಿ ಕ್ಲೀನರ್ ಆಗಿ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದ್ದ ವಿಕ್ರಮ್ ಅನ್ನೋದು ಗೊತ್ತಾಗ್ತಾ ಇದೆ. ತಾನಾಯ್ತು, ತನ್ನ ಪಾಡಾಯ್ತು ಅಂತ ತನ್ನದೇ ಒಂದು ಕೆಲಸವನ್ನ ಕೂಡ ಹುಟ್ಕೊಂಡಿದ್ನಂತೆ ವಿಕ್ರಮ್. ಹೋಟೆಲ್ ಒಂದರಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ನಂತೆ ವಿಕ್ರಮ್. ಆ ಬಳಿಕ ಬಾಂಬೆಗೆ ತೆರಳಿ ಹೋಟೆಲ್ ಉದ್ಯೋಗವನ್ನ ಮಾಡ್ತಾ ಇದ್ದ ವಿಕ್ರಮ್ ಗೌಡ ಅದ್ಯಾವುದು ಸರಿ ಹೊಂದದೆ ಪುನಃ ಊರಿಗೆ ಬಂದು ಖುಷಿಯಲ್ಲಿ ಭಾಗಿಯಾಗಿದ್ದಂತೆ. ಊರಿಗೆ ಮರಳಿ ಮತ್ತೆ ಆಫೀಸರ್ಸ್ ಕೆಂಗಣಿಗೆ ಗುರಿಯಾಗಿದ್ದ ವಿಕ್ರಮ್ ಗೌಡ ಊರಿಗೆ ವಾಪಸ್ ಬರ್ತಾ ಇದ್ದ ಹಾಗೇನೆ ವಿಕ್ರಮ್ ಗೌಡ ಮತ್ತೆ ಅದೇ ಆಫೀಸರ್ಸ್ಗಳ ಕೆಂಗಣಿ ಗುರಿಯಾಗಿದ್ದಂತೆ. ಮತ್ತೆ ರಾತ್ರಿ ಹಗಲು ಟಾರ್ಚರ್ ಅನ್ನ ಶುರು ಮಾಡಿದ್ರಂತೆ ಜಯರಾಮ್ ಗೌಡ. ಆಗ ರೋಧನೆ ತಾಳಲಾರದೆ ಆಫೀಸರ್ ಬುರಿದ ತಿರುಗಿ ಬಿದ್ದಿದ್ದಂತೆ ವಿಕ್ರಮ್ ಗೌಡ. ಸೊ ಇದು ವಿಕ್ರಮ್ ಗೌಡ ನಕ್ಸಲ್ ಆಗೋದಕ್ಕೆ ಕಾರಣ ಇವೇನು, ಈ ಹಾದಿಯನ್ನು ಹುಟ್ಕೊಳ್ಳೋದಕ್ಕೆ ಕಾರಣ ಏನು, ಈ ಹಾದಿಯಲ್ಲಿ ಸಾಗೋದಕ್ಕೆ ಕಾರಣ ಆಗಿದ್ಯಾರು ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ಒಬ್ಬ ಫಾರೆಸ್ಟ್ ಆಫೀಸರ್ ಕೊಟ್ಟಂಥ ಹಿಂಸೆ ಕಿರುಕುಳ, ನಾನು ಹೀಗೆ ಇದ್ರೆ ಆಗಲ್ಲ, ಸೈಲೆಂಟ್ ಆಗಿದ್ರೆ ಆಗಲ್ಲ, ನಾನು ನನ್ನದೇ ರೀತಿಯಾಗಿ ಪ್ರತಿರೋಧಿಸಬೇಕು ವಿರೋಧಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ವಿಕ್ರಮ್ ಗೌಡ ಆಯ್ಕೆ ಮಾಡಿಕೊಂಡಿದ್ದೆ ಈ ದಾರಿಯನ್ನು. ಅಲ್ಲಿಗೆ ಒಂದು ಸಮಾಜ, ಅಧಿಕಾರ ಮತ್ತು ಆಡಳಿತ ವರ್ಗ ಅನ್ನುವಂಥದ್ದು ವಿಕ್ರಮ್ ಗೌಡನನ್ನು
ಇಂಚಿಂಚು ಮಾನಸಿಕವಾಗಿ ಕಿರುಕುಳಕ್ಕೆ ದೂಡಿತ್ತು ಅನ್ನೋದನ್ನ ಈ ಸ್ಟೋರಿ ಕತೆ ಹೇಳ್ತಾ ಇದೆ. ವಿಕ್ರಮ್ ಗೌಡ ನಕ್ಸಲ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಅಕ್ಕಪಕ್ಕದ ನಿವಾಸಿಗಳು, ಅವರ ಸಂಬಂಧಿಕರು, ಅವರ ಸ್ನೇಹಿತರು, ಅವರ ಆಪ್ತರು ವಿಚಾರ ಬಿಚ್ಚಿಡ್ತಾ ಇದ್ದಾರೆ. ಮೊದಲಿಗೆ ವಿಕ್ರಮ್ ಗೌಡ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ರು, ಹೋಟೆಲ್ ಒಂದರಲ್ಲಿ ಸೇರ್ಕೊಂಡಿದ್ರು. ಕರ್ನಾಟಕ ವಿಮೋಚನಾ ಸಂಘಕ್ಕೆ ಸೇರಿ ಹೋರಾಟದಲ್ಲಿ ವಿಕ್ರಮ್ ಭಾಗಿಯಾಗ್ತಾರೆ. ಕಾರ್ಮಿಕರಿಗೆ, ಕಾಡು ಜನರಿಗೆ ಅನ್ಯಾಯವಾದಾಗ ಮುಂಚೂಣಿಯಲ್ಲಿ ವಿಕ್ರಮ್ ನಿಂತ್ಕೊಳ್ತಾರೆ. ಯಾರಿಗಾದ್ರೂ ಸಮಸ್ಯೆ ಆಗಿದೆ ಅಂತ ಅಂದ್ರೆ ಮೊದಲು ಧ್ವನಿ ಎತ್ತಾ ಇದ್ದಿದ್ದು ವಿಕ್ರಮ್, ಯಾಕಂದ್ರೆ ತನಗಾದಂತ ಅನ್ಯಾಯವನ್ನ ಸಹಿಸ್ಕೊಂಡು ತಿರುಗಿ ಬಿದ್ದ್ಬಿಟ್ಟಿದ್ರು. ಹಾಗಾಗಿ ತನಗಾದಂತೆ ಬೇರೆಯವ್ರಿಗೆ ಆಗಬಾರದು ಅಂತ ಯಾವುದೇ ಹೋರಾಟಗಳು ಬಂದ್ರು ಮುಂದಕ್ಕೆ ನಿಂತ್ಕೊಳ್ತಾ ಇದ್ರು. ಇದೇ ಹೊತ್ತಲ್ಲೇ ಮುನ್ನೆಲೆಗೆ ಬಂದಿದ್ದ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ, ಇದರ ವಿರುದ್ಧ ಊರ ಜನರನ್ನ ಸೇರಿಸಿ ಹೋರಾಟಕ್ಕೆ ಇಳಿದಿದ್ದ ವಿಕ್ರಮ್ ಗೌಡ, ಜನರನ್ನ ಕಾಡಿನಿಂದ ಒಕ್ಕಲೆಬ್ಬಿಸುವ ವಿರುದ್ಧ ಹೋರಾಟಕ್ಕೆ ಇದು ನಕ್ಸಲ್ ಸಂಪರ್ಕವನ್ನ ಆಗಿನಿಂದ ಬೆಳೆಸಿಕೊಳ್ತಾರೆ. ಸಾಕೇತ ರಾಜನಿಂದ ಪ್ರೇರಣೆಗೊಂಡು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಬಳಿಕ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ಅಂತ ವಿಕ್ರಮ್ ಗೌಡನನ್ನ ಕರೆಯಲಾಗತ್ತೆ, ಗುರುತಿಸಲಾಗತ್ತೆ. ತನಗಾದಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದು ಯಾವಾಗ? ತೀರಾ ಸಮಸ್ಯೆ ಆದಾಗ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗದೆ ಇದ್ದಾಗ. ಅದಾದ್ಮೇಲೆ ಊರಿನ ಜನರ ಪರವಾಗಿ ನಿಂತಿದ್ದು ಕುದುರೆ ಮುಖ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳ್ಳಿ ಜನರನ್ನ, ಕಾಡು ಜನರನ್ನ ಊರು ಬಿಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆಗ ಅವರ ಪರವಾಗಿ ನಿಂತಿದ್ದೆ ಇದೇ ವಿಕ್ರಮ್ ಗೌಡ. ಇಲ್ಲಿ ಫಸ್ಟಿಗೆ ಅವರು ಇದು ಕರ್ನಾಟಕ ವಿಮೋಚನೆ ಸಂಘಟನೆ ಕಟ್ಟಿಕೊಂಡು ಬಂದರು. ಆವಾಗ ಇಲ್ಲಿ ಕುದುರೆ ಮುಖ ರಾಷ್ಟ್ರೀಯ ಒಕ್ಕಲಿಸ್ತಾರಂತ ಎಲ್ಲ ಹೋರಾಟ ಮಾಡುವ ಅಂತ ಹೇಳಿದರು. ಆವಾಗ ನಾವೆಲ್ಲ ಹೋರಾಟ ಮಾಡ್ತಾವೆಲ್ಲ ನಮ್ಮ ಒಕ್ಕಲಿಸಿಲ್ಲ, ನಾವೆಲ್ಲ ಹೋರಾಟಕ್ಕೆ ರೆಡಿ ಆಯ್ತು. ಎಲ್ಲ ಊರಿನ ಜನರ ನಾವು ಒಬ್ಬರೊಬ್ಬರು ಅಂತ ಎಲ್ಲರೂ ಇಲ್ಲಿ ಸ್ಥಳೀಯರೆಲ್ಲ ಅದನ್ನ ನಾವು ಹೋರಾಟ ಎಲ್ಲ ಆಗಿದ್ದು. ಅದ್ರ ಮೇಲೆ ಏನಾಯಿತು, ಕೆಲವು ಕಡೆ ಹೋರಾಟ ಮಾಡಿದ್ವಿ, ಹೆಬ್ರಿಯಲ್ಲಿ ಮಾಡಿದ್ವಿ, ಹಿಂಗೆ ಹೋರಾಟ ಮಾಡಿದ ನಂತರ ಅರಣ್ಯ ಇಲಾಖೆ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತವನಿ. ಎಲ್ಲಿದ್ದಾರೆ ಹೇಳು, ಅವರು ನಸ್ಲರು ಎಲ್ಲಿದ್ದಾರೆ ಹೇಳು, ನಿಂಗೆ ಗೊತ್ತುಂಟು. ಹಾಗೆಂತ ಹೊಡಿಲಿಕ್ಕೆ ಅಲ್ಲ, ಅವನು ಕಿರುಕುಳ ಜಾಸ್ತಿ ಆಗಿ ಅದರಿಂದ ಅವರು ಕಿರುಕುಳ ತಾಳಲಾರದೆ ಅವನು ಡೈರೆಕ್ಟ್ ಆಗಿ ಅವರೊಟ್ಟಿಗೆ ಹೋಗಿಬಿಟ್ಟನು. ಸಾಧಾರಣ ಒಂದು 15-20 ವರ್ಷ ಆಯ್ತು ಅವನು ಕೆಲಸ, ಕೂಲಿ ಕೆಲಸ ಮಾಡ್ತಿದ್ದ, ಎಲ್ಲರ ಮನೆ ಕೆಲಸ ಹೋಗ್ತಿದ್ದ, ಹೋಟ್ಲಲ್ಲಿ ಕೆಲಸ ಮಾಡ್ತಾ, ಹೆಬ್ರಿಯಲ್ಲಿ ಶ್ರೀಗಣೇಶ್ ಹೋಟ್ಲ್ ಅಂತ, ಬೊಂಬೈಯಲ್ಲಿ ಕೆಲಸ ಮಾಡಿದ್ದ, ಎಲ್ಲ ಕೆಲಸ ಮಾಡಿದ್ದ, ಒಳ್ಳೆ ಹುಡುಗ. ಅಂತ ಸಾವು ಆಗಬಾರ್ದಿತ್ತು ಅವನಿಗೆ, ಅದೇ ಎನ್ಕೌಂಟ್ ಬಗ್ಗೆ ಅವನು ಎನ್ಕೌಂಟರ್ ಆಗಬಾರ್ದಿತ್ತು. ಏನು ಅವನು ಏನಾದ್ರು ಹೋರಾಟ ಮಾಡಿದ್ದೆ, ಬಂದೂಕಿಯಿಂದ ಹೋರಾಟ ಮಾಡಿ ಸಾಧ್ಯ ಇಲ್ಲ. ಹೋರಾಟ ಬೇರೆ ನಾವು ಧರಣಿ ಮೇಲೆ ಕೂತು ಏನೋ ಹೋರಾಟ ಮಾಡಿ ದೋಷಬೇಕಿತ್ತು. ಅವನು ಹೋಗುವ ಅಲ್ಲ, ಅನಿವಾರ್ಯ ಕಣ್ಣು ಹೋಗ್ಲೇಬೇಕು ಅವನು, ಇಲ್ಲೆಲ್ಲೇ ಜೀವಕ್ಕೆ ಏನಾದ್ರು ವಾಪಸ್ ಮಾಡ್ಕೊಳ್ಬೇಕಿತ್ತು ಅಷ್ಟೇ. ಅವರು ಅದೇ ಕಾರಣದಿಂದ ಅವನು ಹೋಗಿದ್ದು. ಊರಿನ ಜನ ಪಾಪ ಒಳ್ಳೆ ಹುಡುಗ ಅವನು, ಇದೆ ಹೀಗೆ ಆಗ್ಬಾರ್ದಿತ್ತು ಎಲ್ಲ ಹೇಳ್ತಾರೆ, ಬಹಳ ನೋವಾಗಿದೆ. ಹಾ, ಮುಂಚೆ ಎಲ್ಲ ಕೇಳ್ತಾ ಇದ್ದೆ, ಈಗ ಇಲ್ಲ. ಮುಂಚೆ ಎಲ್ಲ ಅಕ್ಕಿ ಎಲ್ಲ ಕೇಳ್ತಾ ಇದ್ರು, ಎಲ್ಲರೂ ಕೊಡ್ತಿದ್ರು, ಉಪಾಯ ಇಲ್ಲ, ಕಣ್ಣು ಹಿಡ್ಕೊಂಡು ಬರ್ತಾರೆ. ಅದು ಎಲ್ಲ ರಾಜಕೀಯ ಪಕ್ಷದ್ರು ಎಲ್ಲ ಒಂದೇ, ಕಾಂಗ್ರೆಸ್ ಆಗಲಿ BJP ಆಗಲಿ, ಇಲೆಕ್ಷನ್ ಬರುವಾಗ ಹೇಳ್ತಾರೆ ಕಸ್ತೂರಿರಂಗನ್ ಅದು ಕೇಂದ್ರ ಸರ್ಕಾರ ಮಾಡಿದ್ದು, ಇಲ್ಲ ಹೇಳ್ತಾರೆ BJP ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅಂತ. ಅದು ಯಾರು, ಎಲ್ಲ ಎರಡು ಪಕ್ಷದಲ್ಲಿ ಒಂದೇ, ನಮಗೆ ಕಣ್ಣಿಗೆ ಮಣ್ಣೆ ಹರಿಸುವಂತ ಕೆಲಸ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಅದನ್ನ ನೋಡ್ಬೇಕು ಸ್ಥಳೀಯರು ಏನ್ ಮಾಡ್ತಾರೆ ಅಂತ. ಮತ್ತೆ ನೋಡಿ, ಇಲ್ಲಿ ಕೂಡಲು ಗೇಟಿನ ಬಗ್ಗೆ ಹೇಳ್ತೇನೆ ನಾನು, ಇಷ್ಟು ಹಣ ಕಲೆಕ್ಷನ್ ಆಗ್ತದೆ, ಒಂದು ರೋಡಿಗೆ ಹಣ ಕೊಟ್ಟಿ ಅಂದ್ರೆ ಕೊಡುವುದಿಲ್ಲ. ಕಮಿಟಿ ಮಾಡಿದ್ದಾರೆ, ಹೆಸರಿಗೆ ಮಾತ್ರ ಕಮಿಟಿ ಅಷ್ಟೇ. ಕಮಿಟಿಗೆ ಅದು DFP ಪರ್ಮಿಷನ್ ಬೇಕಂತ, DFP ಪರ್ಮಿಷನ್ ಬೇಕಂದ್ರೆ ಇಲ್ಲಿ ಅಧ್ಯಕ್ಷರ ಕಾರ್ಯದರ್ಶಿ ಯಾಕೆ, ಇಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಒಂದು ಬಸ್ ಇಲ್ಲ ಇಲ್ಲಿ ನೋಡಿ. ಇಲ್ಲಿಂದ ನಾವು ಸೀತಾನದಿ ನಡ್ಕೊಂಡು ಹೋಗ್ಬೇಕಿತ್ತು. ಸೇತುವೆ ಒಂದು ನಮ್ಮ ಮೇಘದಾಗ ಒಂದು ಸೇತುವೆ ಆಗಿದೆ, ಅದೊಂದು ಮೆಚ್ಚಬೇಕಂತಿರ್ತದೆ. ತಿಂಗಳ ವಿಕ್ರಮಾರ್ಜುನ ಅವರು ಕರಾವಳಿ ಪ್ರಾಧಿಕಾರ ಅಧ್ಯಕ್ಷದಾಗಿರುವಾಗ ಒಂದು ಸೇತುವೆ ಮಾಡಿದ್ದಾರೆ, ಅದು ಯಾವ ಪಕ್ಷದವರು ಮಾಡಿಲ್ಲ, ಅವರಿಗೆ ಯಾವ ಇದನ್ನು ಅದು ಸಿಕ್ಕಿದ್ರೆ ಒಂದು 50 ರೂಪಾಯಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಆದಿತ್ಯ, ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ನಡೀತಾನೆ ಇದೆ. ಸೊ ಈಗ ಅವರ ಹತ್ತಿರದಿಂದ ನೋಡಿದವರು, ಅವರ ಆಪ್ತರು, ಅವರ ಕುಟುಂಬಸ್ಥರು, ಅವರ ಊರಿನವರು ಏನು ಹೇಳ್ತಾರೆ, ವಿಕ್ರಮ್ ಗೌಡ ಯಾಕೆ ಈ ಥರ ಆದರು, ಸೊ ಅವ್ರ ಹಿನ್ನೆಲೆ ಏನು, ಈಗ ಯಾವ ಥರ ಚರ್ಚೆ ಶುರುವಾಗಿದೆ ಅಂತ ಅವರ ವ್ಯಕ್ತಿತ್ವದ ಬಗ್ಗೆ. ನೀತಿ, ನಿಜವಾಗ್ಲು ವಿಕ್ರಮ್ ಗೌಡ ಈಗ ಹತನಾಗಿರುವಂತ ಸಂದರ್ಭ ಆತನ ವ್ಯಕ್ತಿತ್ವದ್ದೇ ಸದ್ಯ ಚರ್ಚೆ. ಯಾಕಂದ್ರೆ ಮೊನ್ನೆ ದಿವಸದ ತನಕ ಕೂಡ ಜನರು ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಒಂಥರ ಹಿಂದೇಟನ್ನ ಹಾಕ್ತಾ ಇದ್ರು. ಆದ್ರೆ ಸುಮಾರು 20 ವರ್ಷಗಳ ಬಳಿಕ ಆತನ ಮೃತದೇಹವನ್ನ, ಅಂದ್ರೆ ಆತನ ಮುಖವನ್ನ ಪ್ರಮುಖವಾಗಿ ನಿನ್ನೆ ಆ ಊರಿನ ಜನ ನೋಡಿದ್ರು. ಆ ಊರಿನ ಜನ ನೋಡಿದ ಬಳಿಕ ಆ ದಿನಗಳ ನೆನಪು ಅನ್ನುವಂಥದ್ದು ಆ ಊರಿನವರಿಗೆ ಕಾಡ್ತಾ ಇದೆ. ಅಂದ್ರೆ ಅಂತ ಒಂದು ಮುಗ್ಧ ಯುವಕ, ಅಂದ್ರೆ ಅಷ್ಟು ಮುಗ್ಧನಾಗಿದ್ದಂತ ವಿಕ್ರಮ್ ಗೌಡ ಬಂದೂಕನ್ನ ಹಿಡಿದು ಸಮರಕ್ಕೆ ನಿಂತ ಬಳಿಕ ಇಷ್ಟು ಒಂದು ಬಿಭತ್ಸವಾದ ಕ್ರೌರ್ಯವನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಅವರೆಲ್ಲರಲ್ಲೂ ಕೂಡ ಇರುವಂತಹ
ಆಶ್ಚರ್ಯ ಮತ್ತು ಒಂದು ರೀತಿಯ ದುಃಖವೂ ಕೂಡ ಹೌದು. ಯಾಕಂದ್ರೆ ಇಂತಹ ಒಂದು ಭವಿಷ್ಯ ಇದ್ದಂತ ಹುಡುಗ ಈ ತರ ಒಂದು ಅಂತ್ಯವನ್ನ ಕಾಣಿದ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಯಾಕಂದ್ರೆ ಪ್ರಾರಂಭದ ಹಂತದಲ್ಲಿ ಆತನಿಗೆ ಸಿಕ್ಕಂತ ಒಂದಿಷ್ಟು ಕಿರುಕುಳಗಳು, ಅಂದ್ರೆ ಏನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಅಲ್ಲಿ ಘೋಷಣೆ ಆಯಿತು, ಆಮೇಲೆ ಜನರನ್ನು ಒಕ್ಕಳಿಸುವಂತದ್ದು ಒಂದು ರೀತಿಯ ದಬ್ಬಾಳಿಕೆಯ ರೀತಿಯೆಲ್ಲ ಘಟನೆಗಳು ನಡೆದಿತ್ತು. ಈ ದಬ್ಬಾಳಿಕೆಯ ರೀತಿ ಘಟನೆಗಳು ನಡೆಯುವಂತ ಸಂದರ್ಭ ಕೆಲವು ಅಮಾಯಕರ ಮೇಲೂ ಕೂಡ ಟಾರ್ಗೆಟ್ ಅನ್ನ ಮಾಡಲಾಗ್ತಿತ್ತು. ಯಾರಿಗಾದ್ರೂ ಅನ್ಯಾಯ ಆದ ಸಂದರ್ಭ ವಿಕ್ರಮ್ ಗೌಡ ಮುಂಚೂಣಿಯಲ್ಲಿ ನಿಂತು ಅವರ ಪರ ಒಂದು ಹೋರಾಟವನ್ನೆಲ್ಲ ಮಾಡ್ತಾ ಇದ್ದ. ಇದು ಒಂದಿಷ್ಟು ಅರಣ್ಯ ಅಧಿಕಾರಿಗಳ ಕೆಂಗಣಿಗೂ ಕೂಡ ಗುರಿಯಾಗಿತ್ತು. ಯಾರೇ ತಪ್ಪು ಮಾಡಿದ್ರು, ಈ ಕಾಡೋತ್ಪತ್ತಿಗಳನ್ನ ತೆಗೆದುಕೊಂಡು ಬಂದರೂ ಕೂಡ ವಿಕ್ರಮ್ ಗೌಡನ ಮೇಲೆ ದಾಳಿ ಮಾಡುವಂತದ್ದು, ಆತನ ಅಮ್ಮನೆದುರು ಕೂಡ ಹಲ್ಲೆಯನ್ನ ಮಾಡುವಂತ ಕೆಲವೊಂದಿಷ್ಟು ಘಟನೆಗಳು ನಡೆದಿತ್ತು ಅನ್ನುವಂಥದ್ದನ್ನ ಊರಿನವರು ಈಗಲೂ ಕೂಡ ಮೆಲುಕು ಹಾಕ್ತಾ ಇದ್ದಾರೆ. ಇದೇ ಆತನಿಗೆ ಆ ನಕ್ಸಲ್ಗೆ ಹೋಗೋದಕ್ಕೂ ಕೂಡ ಪ್ರೇರಣೆಯನ್ನ ನೀಡಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಕರ್ನಾಟಕ ವಿಮೋಚನಾ ಸಂಘದ ಬಳಿಕ ಆತ ನೇರವಾಗಿ ನಕ್ಸಲ್ ಸಂಪರ್ಕವನ್ನ ಹೊಂದಿ ಆತ ಕಾಡಿಗೆ ಹೋಗಿದ್ದ. ಈ ದಬ್ಬಾಳಿಕೆಗಳೇ ಅದರಲ್ಲಿ ಪ್ರಮುಖ ಪಾತ್ರಗಳನ್ನ ವಹಿಸಿತ್ತು. ಆತ ಮುಗ್ಧನಾಗಿದ್ರು ಕೂಡ ಅನ್ಯಾಯ ಅಂತ ಕಂಡಂತ ಸಂದರ್ಭ ಅದರ ವಿರುದ್ಧ ಸೆಟೆದು ನಿಲ್ತಾ ಇದ್ದ. ಈ ಮನೋಭಾವನೇ ಆತನನ್ನ ನಕ್ಸಲ್ ಆಗೋದಕ್ಕೆ ಪ್ರೇರಣೆ ಮಾಡಿತ್ತು. ಅದರಿಂದ ಪ್ರೇರಣೆಗೊಂದು ಆತ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿ ಬಂದೂಕಿನಿಂದ ಆರಂಭ ಮಾಡಿದಂತ ಸಮರ ಮೊನ್ನೆಯ ದಿವಸ ಅದೇ ಬಂದೂಕಿನಿಂದ ಅಂತ್ಯವಾಗಿತ್ತು ಅನ್ನುವಂಥದ್ದು ಆ ಊರಿನವರ ಒಂದು ಬೇಸರದ ವಿಚಾರ ನೀತಿ ಈಗ ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.